हेलो व्यवर्स आप सभी को मेरा स्लम नमस्ते जय भीम आप सभी का फिर से स्वागत है टी आर टी पर कैमरामैन महबूब मदरी के साथ मैं सुबान खान शाहबाद के लगभग 12 संगठनों ने शाहबाद के इन रोडों की परिस्थिति देखकर कर शाहबाद एन एच यानी कि वॉडी क्रॉस को ब्लॉक करने का निर्णय लिया है इन सभी संगठनों ने आप सभी से अपील की है इस विरोध प्रदर्शन में आप शामिल रहे जी हाँ ये विरोध प्रदर्शन नौ अक्टूबर ठीक दस बजे से स्टार्ट होगा इस समय हमारे साथ है मरअप्पा हड़ी जी मरअप्पा हड़ी जी जैसा कि सुनने में आया कि 9 अक्टूबर को लगभग 12 संगठनों के लोग शाहबाद के रोड को लेकर एक विरोध प्रदर्शन कर रहे हैं तो इस समय आप क्या कहना चाहेंगे इससे पहले भी कई विरोध प्रदर्शन हुए मगर अभी तक के वो रोड बन के तैयार नहीं है बस से बदतर हालत हुई है शाहबाद के इन रोडों की नौ तारीख को सोमवार इधे तिंगड़ो वाडिक्रासना ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ಜನ ಸೇರಿ ಒಂದು ರಸ್ತೆ ರೋಕ ಮಾಡಬೇಕು ಈ ಸರ್ಕಾರದ ಕಣ್ ತೆರೆಸಬೇಕು ಅಂತಕ್ಕಂಥದ್ದು ಪ್ರಗತಿಪರ ಸಂಘಟನೆಗಳು ಪ್ರಗತಿಪರರು ಸುಮಾರು ನಲವತ್ತ್ ಮೂರು ಜಾತಿ ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆಗಳು ಸೇರಿ ಇಡೀ ಶಾಬಾದ್ ಜನ ಸೇರಬೇಕು ಅನ್ನೋದು ನಮ್ಮ ಆಸೆ ಅದ ಕನಿಷ್ಠ ಎರಡು ಸಾವಿರ ಜನ ಆದರೂ ಅಲ್ಲಿ ಸೇರಿ ರಸ್ತೆ ರೋಕ ಮಾಡಿ ಸಮಸ್ಯೆ ಏನು ಅಂತಂತಂದರೆ ಶಾಬಾದ್ ಹೆಬ್ಬಾಗಿಲು ಮೇನ್ ಡೋರ್ ಏನು ಅಂತೀವಿ ನಾವು ಅದು ಶಾಬಾದ್ ವಾಡಿ ಕ್ರಾಸ್ದಿಂದ ಶಾಬಾದ್ ಒಳಗೆ ಎಂಟ್ರಿ ಆಗಬೇಕಾದ್ರೆ ಅನೇಕ ಜನ ಕಾಲುಗಳು ಮುರ್ಕೊಂಡಿರ್ತಕ್ಕಂಥದ್ದು ಮಕ್ಕಳು ಬಿದ್ದಿರ್ತಕ್ಕಂಥದ್ದು ಕೆಲವು ಹುಡುಗನ ತೆಲಿನೇ ಖರಾಬ್ ಆಗಿರ್ತಕ್ಕಂಥದ್ದು ಸುಮಾರು ಮೂರು ವರ್ಷಗಳಿಂದ ಈ ವಾತಾವರಣ ಶಾಬಾದ್ನಲ್ಲಿರೋದ್ರಿಂದ ಇರೋದ್ರಿಂದ ಶಾಬಾದ್ ಜನತೆ ಬೇಸತ್ತು ಈ ನಿರ್ಣಯಕ್ಕೆ ನಾವು ಬಂದಿದ್ದೀವಿ ಈ ರಸ್ತೆ ರೋಕ ಮಾಡೋದ್ರ ಮುಖಾಂತರ ಹಿಂದೆ ಇರ್ತಕ್ಕಂಥ ಸರ್ಕಾರದ ವೈಫಲ್ಯ ಮತ್ತು ಈಗಿರ್ತಕ್ಕಂಥ ಸರ್ಕಾರಗಳು ಅದು ಮನುಷ್ಯನ ಮೇಲೆ ತೊಗೊಂಡು ಶಾಬಾದ್ ಕ್ರಾಸ್ನಿಂದ ಜೇವರಿಗೆ ಕ್ರಾಸ್ವರೆಗೆ ಹದಿನೇಳು ಕಿಲೋಮೀಟರ್ ರಸ್ತೆ ದುರಸ್ತಿ ಮಾಡೋದ್ರ ಮುಖಾಂತರ ಹೊಸ ರಸ್ತೆ ನಿರ್ಮಾಣ ಮಾಡೋದ್ರ ಮುಖಾಂತರ ಇದು ಸಮಸ್ಯೆ ಬಗೆಹರಿಸ್ಬೇಕು ಅಂತಕ್ಕಂಥದ್ದು ನಮ್ಮದು ಆವತ್ತಿನ ದಿನ ಪಿ ಡಬ್ಲ್ಯೂ ಡಿ ಚೀಫ್ ಇಂಜಿನಿಯರು ನಮ್ಮ ಹತ್ರ ಬರಬೇಕು ಬಂದು ಅದಕ್ಕೆ ಸಮಸ್ಯೆ ಪರಿಹಾರ ಹೇಳಬೇಕು ಅಥವಾ ಜಿಲ್ಲಾಧಿಕಾರಿಗಳು ಬರಬೇಕು ಬಂದು ಸಮಸ್ಯೆಗೆ ಪರಿಹಾರ ಹೇಳಬೇಕು ಅಂತಕ್ಕಂಥದ್ದು ಅದ ಯಾಕಂದ್ರೆ ಈಗಾಗಲೇ ಶಾಬಾದಿಂದ ಗುಲ್ಬರ್ಗದಿಂದ ಜವರಿಗೆ ಹೋಗ್ತಕ್ಕಂಥ ಬಸ್ಗಳು ಬಂದಾಗ್ಬಿಟ್ಟಾವೆ ಡಿಪಾದವ್ರು ಬಸ್ ಸ್ವತಃ ಅವರೇ ಬಂದ್ ಮಾಡಿಬಿಟ್ಟಾರ ಯಾಕಂದ್ರೆ ಆ ರೋಡಿಗೆ ಹೋದ್ರೆ ಬಸ್ ಪಲ್ಟಿ ಆಗ್ತಾವ ಪಲ್ಟಿಯಾಗಿ ಜನ ಸಹಿತಾರ ಆ ಬಸ್ಸಿಗೆ ಆಗ್ತದ ಅಂತಕ್ಕಂಥ ಸ್ವಸ ಸರ್ಕಾರದ ಸಂಸ್ಥೆ ಆಗಿರ್ತಕ್ಕಂಥ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ಗಳೇ ಬಂದ್ ಇದು ಸರ್ಕಾರಕ್ಕೆ ನಾಚಿಗೆ ಬರ್ತಕ್ಕಂಥ ವಿಚಾರ ನಾವೇನು ಹೇಳ್ತೀವಿ ಅಂತಂದ್ರೆ ಡಬಲ್ ಡಬಲ್ ಟೆಂಡರ್ ಆಗ್ಯದ ಆ ರೋಡಿಗೆ ಸುಮಾರು ಆರು ಕೋಟಿ ರೂಪಾಯಿ ವೇಸ್ಟ್ ಆಗ್ಯದ ಅದರಲ್ಲಿ ಒಂದು ನೂರು ರೂಪಾಯಿ ಒಂದು ನೂರು ರೂಪಾಯಿ ಕೆಲಸ ಕೂಡ ಆಗಿಲ್ಲ ಇಲ್ಲಿವರೆಗೆ ಅದಕ್ಕೆ ಯಾರು ವೈಫಲ್ಯ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ಅಥವಾ ಅಧಿಕಾರಿಗಳು ಯಾರು ಅದಕ್ಕೆ ಹೊಣೆಗಾರರು ಯಾರು ಆ ದುಡ್ಡು ಎಲ್ಲಿಗೆ ಹೋಯಿತು ರೋಡ್ ಯಾಕೆ ಆಗಲಿಲ್ಲ ಅಂತ ಅನ್ನೋದು ಇಡೀ ಶಾಬಾದ್ ಜನತೆ ಇವತ್ತು ಒಂದು ಧ್ವನಿ ಆಗ್ಯದ ಆ ಧ್ವನಿ ಆಗಿರೋದ್ರಿಂದಲೇ ಇವತ್ತು ನಾವು ಅಲ್ಲಿ ಏನು ನಾವು ರಸ್ತೆ ರೋಗ ಮಾಡ್ತೀವಿ ಅದು ಪರಿಹಾರ ಸಿಗೋವರೆಗೂ ಅಲ್ಲಿಂದ ನಾವು ಬಿಟ್ಟು ಕದಲಲ್ಲ ಅಂತಕ್ಕಂಥದ್ದು ತಮ್ಮ ಮುಖಾಂತರ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ಲಾಕತ್ತೀವಿ ಇದು ಹೊರತುಪಡಿಸಿ ಇಡೀ ಶಾಬಾದೆ ಭಾಳ ವರ್ಷಗಳಿಂದ ಮಲತಾಯಿ ಧೋರಣೆ ಅಥವಾ ತಂದೆ ತಾಯಿ ಇಲ್ಲಾರ್ದಂಥ ಊರು ಏನಂತೀವಿ ನಾವು ಆ ರೀತಿಯಾದ ರಾಜಕಾರಣಿಗಳ ವರ್ತನೆ ಯಾವುದೇ ಸರ್ಕಾರ ಯಾವುದೇ ಎಮ್ ಎಲ್ ಎ ಆರಿಸಿ ಬಂದರೂ ಕೂಡ ಕೋಟ್ಯಾನ್ಗಟ್ಟಲೆ ನೂರಾರು ಕೋಟಿ ಕೋಟಿ ಹಣ ಖರ್ಚಾದರೂ ಶಹಬಾದ್ನಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ ಅಭಿವೃದ್ಧಿ ಆಗ್ಲಿಕ್ಕೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಲಂಚ್ ಕೋರ್ ಅಧಿಕಾರಿಗಳು ಮುನ್ಸಿಪಾಲ್ಟಿ ಆಗಿರ್ಬೋದು ತಹಸೀಲ್ ಆಫೀಸ್ ಆಗಿರ್ಬೋದು ಈಗಿರ್ತಕ್ಕಂಥ ಹಾಸ್ಪಿಟಲ್ ಆಗಿರ್ಬೋದು ಅಲ್ಲಿ ಯಾರಿಗೆ ಬಡವರಿಗೆ ಸರಿಯಾದಂಥ ವ್ಯವಸ್ಥೆ ಹಾಸ್ಪಿಟ್ಲ್ಗೆ ಹೋದರೆ ಸರಿಯಾದಂಥ ಟ್ರೀಟ್ಮೆಂಟ್ ಇಲ್ಲ ಮುನ್ಸಿಪಾಲ್ಟಿಗೆ ಹೋದರೆ ಯಾವುದೇ ಸಾರ್ವಜನಿಕ ಕೆಲಸಗಳು ಸರಳ ಆಗಲ್ಲ ತಹಸೀಲ್ ಆಫೀಸ್ಗೆ ಹೋದರೆ ಸದ್ಯ ಸ ದುಡ್ಡು ಕೊಡೋ ತನಕ ಕೆಲಸ ಆಗೋಲ್ಲ ಇವು ಮೂರು ಇಲಾಖೆಗಳು ದುಡ್ಡಿನ ಲಂಚದ ಒಂದು ಕೇಂದ್ರಗಳಾಗಿ ಶಾಬಾದ್ನಲ್ಲಿ ಪರಿವರ್ತನೆ ಆಗ್ಯಾವ ಆದರೆ ಶಾಬಾದ್ ಜನತೆ ಭಾಳ ತಾಳ್ಮೆಯಿಂದ ಇರತಕ್ಕಂಥ ಜನತೆ ಇವತ್ತು ತಾಳ್ಕೊಂಡಿವಿ ನಾವು ಆ ತಾಳ್ಮೆ ಇವತ್ತು ಒಡೆದು ಅದು ರಸ್ತೆ ರೊಕ ಮಾಡೋದ್ರ ಮುಖಾಂತರ ಆವತ್ತಿನ ದಿನ ನಾವು ಪರಿಹಾರವಾಗೋವರಿಗೆ ಶಾಬಾದ್ನ ಎಲ್ಲ ಸಮಸ್ಯೆಗಳು ಪರಿಹಾರವಾಗೋವರಿಗೆ ನಾವು ರಸ್ತೆ ಬಿಡಲ್ಲ ಅಂತಕ್ಕಂಥದ್ದು ತಮ್ಮ ಮುಖಾಂತರ ನಾವು सरकार को अधिकारी वाले की वो दयाचारी क्या न है जैसे कि आपने जाना शाहबाद के लगभग बारा संगठनों के लोग शाहबाद के इस रोड को लेकर विरोध प्रदर्शन कर रहे हैं जी हाँ नौ अक्टूबर को ये विरोध प्रदर्शन होगा तो आप इसी तरह देखते रहिए टीआरटी अब हम आपके बीच इसी तरह आते रहेंगे